ಹಾಯ್ ಹಲೋ, ನಮಸ್ಕಾರ ಪಾಂಡ್ಯಾ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ಏನೋ ಲೊಕೇಶನ್ ಚೇಂಜ್ ಅನ್ನೋದಕ್ಕಿಂತ ಇವ್ರ ಮನೇಲಿ ಇದ್ದೇವೆ, ಯೋಗಿಯವ್ರ ಮನೇಲೆ. ನಮಸ್ಕಾರ ಮಾಡ್ರಿ. ನಮಸ್ಕಾರ. ಏನಕ್ಕೆ ಕಸ್ಕೊಂಡಿದ್ದಾರೆ ಅಂತಂದ್ರೆ, ಬಿರಿಯಾನಿ ಮಾಡ್ಕೊಂಡು ಬಾ ಅಂತ ಅಂದ್ ಕಸ್ಕೊಂಡಿದ್ದಾರೆ. ಕ್ಯಾಶ್ ಅವ್ರ ಕ್ಯಾಮ್ರಾ ಮ್ಯಾನ್ ಆಗಿದ್ದಾರೆ. ನೋಡಿ, ಬರತ್ತ ಅವ್ರು ಇವತ್ತು ಬಿರಿಯಾನಿ ಮಾಡ್ತಾವ್ರೆ. ಅವ್ರನ್ನ ಕಸ್ಕೊಂಡಿದ್ದೀವಿ ಬೇರೆ ಚೆಪ್ ಆಗಿ. ಗ್ಯಾಸ್ ಅನ್ಸಕ್ ಬರ್ತಾ ಇಲ್ಲ ಅವ್ರಿಗೆ, ನಾನು ಅನ್ಸ್ಕೊಡ್ತೀನಿ. ನೀವು ಆಫ್ ಮಾಡ್ತೀರೇನ? ಓಕೆ, ಏನು ಅಂತಂದ್ರೆ, ರೀಸೆಂಟ್ ಆಗಿ ಒಂದು ಬಿರಿಯಾನಿ ಮಾಡಿದೆ, ಪಿ ಬಿ ಬಿರಿಯಾನಿ ಅಂತ. ಚೆನ್ನಾಗಿತ್ತು ಆಕ್ಚುಲಿ, ಅದು ತುಂಬಾ ಚೆನ್ನಾಗಿತ್ತು. ಇವರು ಅಷ್ಟೇ, ಇವ್ರು ಮೂರ್ ಜನ ಯಾವ್ದು ತಿನ್ನಿಲ್ಲ. ಹಂಗಾಗಿ ಗ್ಯಾಸ್ ಸ್ಟಾರ್ಟ್ ಆಗಿದೆ. ಹಂಗೆ ಹೇಳ್ಕೊಡ್ತೀನಿ ಮಾಡಿ. ಓಕೆ, ಮಧ್ಯಾಹ್ನ ಊಟ ಇನ್ನ ಇಲ್ಲ, ಇವಾಗ ಬಿರಿಯಾನಿ ರೆಡಿ ಆಗ್ತದೆ. ತಂದಿದ್ದಾರೆ ಕೋಳಿ ಎಲ್ಲ, ಇವರೇ ಮಾಡಿದ್ದಾರೆ ನೋಡಿ. ಇದೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡು ಫೋನ್ ಮಾಡ್ಕಾದಾಗ ಪ್ರಕಾಶ್ ಸ್ವಲ್ಪ ಸೈಡ್ಸ್. ಇದು ಎಣ್ಣೆನಾ? ಅಲ್ಲಿದೆ ನೋಡಿ, ಡಬ್ಬೆ ಇದ. ಇವ್ರ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಗೊತ್ತಿಲ್ಲ. ಅಲ್ಲೇನೆಲ್ಲ ಇಟ್ಟಿದ್ದೀನಿ, ಕಳ್ಸ್ ಬಿಡಿ ಎಲ್ಲ ಇಟ್ಟಿದ್ದೀನಿ. ನೋ, ಫಸ್ಟ್ ಎಣ್ಣೆ ಮಾಡೋದೇನು ಹೊಸದಲ್ಲ, ಎಷ್ಟೊಂದು ಜನ ನೋಡಿರ್ತೀರಾ. ಮತ್ತೆ ಹೇಳ್ರಿ ಪ್ರಕಾಶ್, ಏನಂದ್ರು ಮಾತಾಡಿ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ, ಉಪ್ಪು ಖಾರ ಎಲ್ಲ ಒಂದೇ ತರ ಡಬ್ಬ ಅಲ್ಲ. ಅದು ಪೇರೆಂಟ್ಸ್ ಬಿಟ್ರೆ ನಮ್ಗೆ ಯಾರಿಗೂ ಗೊತ್ತಿರಲ್ಲ, ಯಾವ್ದಕ್ಕೋ ಕೈ ಹಾಕೋದು ಏನೋ ಸಿಗುತ್ತೆ. ಟೊಮೆಟೊ ಹಚ್ಚಿ ಇನ್ನೊಂದು. ಎಕ್ಸ್ಪೋರ್ಟ್ ಅನ್ನ ಈರುಳ್ಳಿ ಎಣ್ಣೆ ಕಾದಿದೆ. ಸ್ವಲ್ಪ ಫ್ರೈ ಆಗ್ಬೇಕು. ಮತ್ತೆ ಏನ್ ಸಮಾಚಾರ? ನಮ್ಮನ್ನ ಫಸ್ಟ್ ಹೋಗಿ ಕಟಿಂಗ್ ಮಾಡ್ಸಲ್ಲ, ಅದೇ ಸಮಾಚಾರ. ಫಸ್ಟ್ ದುಡ್ಡು ಕಟ್ ಮಾಡಲಿ, ಅದೇ ಸಮಾಚಾರ. ನಮಗೂ ಒಬ್ಬ ಗುರು ಇದೆ. ಬುದ್ಧಿ ಬೆಳ್ಸೋದ್ರೆ ಗಡ್ಡ ಬೆಳ್ಸೋ. ತುಂಬಾ ಮಜಾ ಇರುತ್ತೆ ನೋಡಿ, ಏನೋ ಹುಡುಕ್ತಾ ಇದ್ದಾನೆ. ಬೇಗ ಕೊಡಿ, ಬೇಗ ಕೊಡಿ. ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಟೊಮೆಟೊ. ಬಹಳ ದಿನ ಆಯ್ತು ಬೇರೆ, ಎಲ್ಲರೂ ಹೊರಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿಂದ್ರಿ. ಎಲ್ಲಿ ಲಾಸ್ಟ್ ಶಿಂಷಣೆ ಲಾಸ್ಟ್ ಅಲ್ಲ? ನನಗೂ ಔಟಿಂಗ್ ಹೋಗ್ಬೇಕು ಅನ್ನಿಸ್ತಿದೆ. ನಿಯರ್ ಆದಷ್ಟು ಬೇಗ, ಆದಷ್ಟು ಬೇಗ ಎಲ್ಲರೂ ಔಟಿಂಗ್ ಹೋಗ್ಬೇಕು ಅಂತಂದು. ಆಕ್ಚುಲಿ ಇನ್ನೊಂದು ಗೊತ್ತಾ, ಆಕ್ಚುಲಿ ನಾವು ದಮ್ ಬಿರಿಯಾನಿ ಮಾಡೋಣ ಅನ್ಕೊಂಡ್ವಿ. ಇಲ್ಲಿಗೆ ದಮ್ ಬಿರಿಯಾನಿ ಒಂದು ಸಾರ ಸಿಕ್ಕಿಲ್ಲ, ತುಂಬಾ ಹುಡುಕಿದ್ವಿ. ಅದರಿಂದ ದಮ್ ಬಿರಿಯಾನಿ ಕ್ಯಾನ್ಸಲ್ ಆಗಿ ಇದು ಮಾಡ್ತೀವಿ. ಹೌದು ಹೌದು, ಇದೇನು ಇದು ಎಣ್ಣೆನೆ ಮತ್ತೆ ಯಾಕೆ ಸ್ಪೂನ್ ಕಮ್ಮಿ ಆಗಿದೆ? ಸ್ಪೂನ್ ಕಮ್ಮಿ ಆಗಿತ್ತು. ಹೊಸ ಟೇಸ್ಟ್ ಮಾಡೋಣ ಹೊಸದಾಗೆ ಅನ್ಕೊಂಡು ಹೋದ್ರಿ. ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕೈ ಸಿಕ್ಕಿ ಕಾರ್ಡ್ ಸೋಪ್ ಎಲ್ಲ ಹಾಕ್ ಮಾಡಿದ್ವಿ. ಈ ಟೈಮ್ ಅಷ್ಟೇ, ಏನೇನ ಇದೆ ತೋರಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ. ಈ ಸಲ ನಮ್ಗೆ ಗೊತ್ತಿರೋದಂದ್ರೆ ಇದು ಏನಿದು ಎಲೆ, ಅದು ವಿಲೇದೆಲೆ. ಇದು ವಿಲೇದೆಲೆ ಅಂತ, ಇದು ಕಸ್ತೂರಿ ಮೆಂತ್ಯ ಒಂದು ಗೊತ್ತು, ಇದು ಏಲಕ್ಕಿ, ಇದು ಲವಂಗ, ಇದು ಚಕ್ಕೆ, ಇದು ಒಂಥರ ಲವಂಗ ಅಂತೆ ಏನಾದ್ರು ಗೊತ್ತಿಲ್ಲ. ಇದೊಂದು ಥರ ಸೊಪ್ಪಿದೆ, ಓಪನ್. ಈ ಸೊಪ್ಪಂತ ವಿಚಿತ್ರವಾಗಿದೆ. ಯಾವ ಪಾಚಿ ಕಟ್ಟಿರೋದು ಒಣಗಿಸಿರೋ ತಂದಿರಂಗ. ಇದು ಹೊಸ ನಾಮಕರಣ ಮಾಡ್ತೀನಿ, ಇದು ಪಾಚಿ ಸೊಪ್ಪು. ಚೆನ್ನಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾವು ಪ್ರಮೋಷನ್ ಮಾಡ್ತಾ ಇಲ್ಲ, ಒಂದು ಪ್ಯಾಕೆಟ್ ಫುಲ್ಲು. ಇವಾಗ ಏನಾಗ್ತಾ ಇದ್ದೀರಾ? ಇದು ಮಸಾಲ, ಇದು ಹೇಳುತ್ತಲ್ಲ ಇವನ್ನೆಲ್ಲ ಇಷ್ಟು ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅದಷ್ಟು. ಬಿ ಪಾಂಡವ್ರೆ, ಸುಮ್ಮನೆ ಅಡಿಗೆ ಬಟ್ರಾಗಿ ಬಿಡ್ಬೇಕು ನೀವು. ಹೋಟ್ಲು ಇಟ್ಕೊಂಬೋಣ ಅಂತ ಬಂದ್ಬಿಡಿ, ನಮ್ ಅಡಿಗೆ ಮಾಡ್ಕೊಡ್ತೀನಿ. ಸರ್ವ್ ಮಾಡ್ತಾನೆ ನೀವು ಪಾತ್ರ ತೊಗೊಡ್ತೀನಿ. ಖಂಡಿತ
ನನಗೆ ಅದೊಂದೇ ಬರುತ್ತೆ. ಹಾ ಬಿಲ್ಲಿಂಗ್ ಏ ಮೇನ್ ಬಿಲ್ಲಿಂಗ್ ನಾನಪ್ಪ ಪ್ರಕಾಶ ಅಂದ್ರೆ ಲೆಕ್ಕ, ಲೆಕ್ಕ ಅಂದ್ರೆ ಪ್ರಕಾಶ. ನೀವು ಸೈಕೋಪತಿ ಯೋಗಿ ಇದೆಲ್ಲ ಹೆಚ್ಚಿ ಕೊಟ್ಟ ಈ ಕಡೆಯಿಂದ ಆ ಕಡೆಯಿಂದ ಮಾಡ್ಕೊಳ್ಳ ಪುದೀನಾ ಫಸ್ಟ್ ಆಮೇಲೆ ಹಾಕ್ರಿ ಪುದೀನ ಹಾಕ್ಬೇಕು ಕೊತ್ತಂಬರಿ ಲಾಸ್ಟ್ ಏನ್ ಬಿರಿಯಾನಿ ಇದು ರಿವರ್ಸ್ ಬಿರಿಯಾನಿ ರಿವರ್ಸ್ ಬಿರಿಯಾನಿ ನಮ್ಗೇನಿದ್ರು ಫೈನಲ್ ಅಲ್ಲಿ ತಿನ್ನಕ್ ಚೆನ್ನಾಗಿದ್ರೆ ಸಾಕುತ್ತಾರೆ ಅಷ್ಟೇ ಇನ್ನು ಒಂದ್ ಟೈಮ್ ಶಾಂತರು ಕೂಡ ಮಾಡಿದ್ವಿ ಅಯ್ಯೋ ಹೇಳಕ್ಕಾಗಲ್ಲ ಟೆನ್ಷನ್ ಕಾಡ್ ಕೊತ್ತಿರಿ ಸೊಪ್ಪು ಕಾಡ್ ಕರ್ಬೇವು ಸೊಪ್ಪು ಕಾಡ್ ಕರ್ಬೇವು ನನಗೆ ಯಾವ್ದೋ ಪಕ್ಷಿದ ಮೊಟ್ಟೆ ಸಿಕ್ತ ಅದನ್ನು ಹಾಕಿ ಮರಿ ಅದೇ ಮರಿ ಹಾಕ್ಬಿಟ್ಟಿ ಅದು ಅಯ್ಯೋ ಆ ಪಕ್ಷಿ ಏನಂತ ಬೈಕೋತ ಇನ್ನೇನು ಎರಡು ದಿನಕ್ಕೆ ಆರ್ತಿತ್ತೇನದು ತಗೊಂಡ್ಬಿಟ್ಟಿದ್ರು ಹುಡ್ಕೊಂಡು ನನ್ನ ಕೆಲಸ ಮುಗಿತಿದ್ದೀಯಾ ಇನ್ನೇನ್ ಬೇಕಂತ ಚಿಕನ್ ಸ್ವಲ್ಪ ಚಿಕನ್ ಜಾಸ್ತಿ ಆಯ್ತಾ ಇಸ್ ಮಸಾಲೆ ಕಮ್ಮಿ ನೋಡು ಎಲ್ಲ ಇಷ್ಟಿಷ್ಟೇ ಇದೆ ಚಿಕನ್ ಮಾತ್ರ ಇಷ್ಟೊಂದಿನ ಹಂಗೇನು ಬಿಬಿಕ್ಯೂ ಮಾಡ್ಕೊಳ್ಳ ಬಿಬಿಕ್ಯೂ ಮಾಡ್ಕೊಳ್ಬೇಡ ಬಿಬಿಕ್ಯೂ ಬೇಡ ಮಸಾಲೆ ಮಾಡಿ ನಮ್ಮ ಏನ್ ಮಸಾಲ ನೀವ್ ಯಾಕೆ ನೋಡೋಣ ನಾನ್ ಮಾಡ್ತೀನಿ ಸೈಡ್ ಸೈಡ್ಗೆ ಚಿಕನ್ ಬಿರಿಯಾನಿ ಸೈಡ್ಸ್ಗೆ ಚಿಕನ್ ಮಾಡ್ಕೊಂಡ್ಕೊಡಿ ನೀವೇನ್ರಿ ಎಲ್ಲ ಇರೋದು ಇದು ಬ್ರಿಸ್ಟ್ ಇದೆಲ್ಲ ಇಲ್ಲಿ ನೋಡ್ರಿ ಬಿಬಿಕ್ಯೂ ಅಂತದೇ ಬೇಕು ಬಿಬಿಕ್ಯೂ ಮಾಡ್ತಾರ ಆಲ್ರೆಡಿ ಮಾಡಿದ್ದೀರಾ ನೀವು ಬಿಬಿಕ್ಯೂ ಬೇರೆ ನೀವು ಮಾಡ್ತೀರಾ ಮಾಡ್ತೀರಾ ಹನ್ನೆಂದ್ರೆ ಸಾಕಾ ಸಾಕಾ ಸಾಕ್ಬಿಡ್ ಅವ್ನ್ ಮಾಡ್ತೀನಿ ಅಂದ್ರೆ ಚೆನ್ನಾಗಿರೋದ ಯಾಕತ್ತಾನೆ ನೀನ್ ಬೇಕು ಅಂದ್ರೆ ತಗದು ಸಾಕ್ ತಗದು ಹಾಕ್ಬಿಟ್ಟು ಸಾಕಾ ನಿನಗೆ ಮಾಡ್ತಿದ್ದೆ ಏನ್ ಮಾತಾಡ್ತಿದ್ರೆ ಇಲ್ಲಿ ನಮ್ಗೆ ಸೈಕ್ ಮಾಡ್ತಿದ್ದೀರಾ ನಿಮ್ಗೆ ಎಣ್ಣೆ ಕಮ್ಮಿ ಆಗಿದೆ ನಮ್ಮನೆ ಲೆಕ್ಕನೆ ಒಂದು ನಿಮ್ಮನೆ ಎಣ್ಣೆ ಪರ್ಸೆಂಟೇಜ್ ಹಿಂಗೆ ಹಾಕ್ತಾ ಇರ್ತಾರೆ ಅವಾಗ ಅವಾಗ ಬೇಜಾರು ಮಾಡ್ಕೊಂಬಿಡಿ ಎಣ್ಣೆ ಅದೊಂದು ಪರ್ಸೆಂಟೇಜ್ ಗೊತ್ತಿಲ್ಲ ನಮ್ಮನೆ ಸ್ವಲ್ಪ ದೊಡ್ಡಿದೆ ಹಂಗೆ ಅದ್ರ ಮೂರು ಇಲ್ಲ ನಾಲ್ಕು ಅಂತ ಹಾಕ್ಬಿಡ್ತೀನಿ ಮಿಕ್ಸ್ ಮಾಡಿ ಅರ್ಶನ ಪುಡಿ ಅರ್ಶನ ಪುಡಿ ಕೈಗೆ ಸಿಕ್ಕಷ್ಟು ಏನೋ ಒಂದು ಹಾಕ್ಬೇಕು ಸುಮ್ಮನೆ ಸಾಂಬಾರ್ ಪುಡಿ ಇದ್ದಂಗಿದೆ ಏನದು ಏನದು ಧನಿಯಾ ಪುಡಿ ಕಲರ್ ಪುಡಿ ಅವಾಗ ಸಾಂಬಾರ್ ಪುಡಿ ತಗೊಂಡ್ಬಿಟ್ಟವ್ರೆ ಸಾಂಬಾರ್ ಪುಡಿ ಹಾಕಿದ್ರೆ ಬಿರಿಯಾನಿ ಹಾಕ್ತಿದ್ದೆಲ್ಲ ಸಾಂಬಾರ್ ಬಿರಿಯಾನಿ ಆಗ್ಬಿಡ್ತಿತ್ತು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಇದು ಖಾರದ ಪುಡಿ ಕಲರ್ ಬಂದಷ್ಟು ಕಲರ್ ಬಂದಷ್ಟು ಕಲರ್ ಬರೋಲ್ಲ ಅದ್ರಲ್ಲಿ ಸುಮ್ಮನೆ ಉಗ್ಗಬೇಕು ಅಂತ ಬ್ಯಾಚುಲರ್ ಮಾಡೋ ಬಿರಿಯಾನಿ ಬ್ಯಾಚುಲರ್ಗೆ ಇಷ್ಟ ಆಗುತ್ತೆ ಒಂದು ಫ್ಯಾಮಿಲಿಗೆ ಯಾರಿಗೂ ಆಗಲ್ಲ ನೀರು ಕೊಡಿ ನೀರು ಕೊಡಿ ಬೇಗ ನೀನೀಗ ಅದಕ್ಕ ನೀರು 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 ಯಾವ ಕೈ ಸಿಕ್ತೋ ಅದನ್ನ ತುಂಬಿಸ್ಕೊಟ್ರಪ್ಪ ಇನ್ನು ಬೇಕಾ ಅಲ್ಲ ಅದು ಕುಡಿಯಕ್ಕೆ ಅಲ್ಲ ಅಡಿಕೆಗೆ ಅಡಿಕೆಗೆ ಅದನ್ನ ಇನ್ಯಾವ್ದಾಗಿದೆಯೋ ನಾನು ಇದಾಕಲ್ಲ ಅಡಿಕೆಗೆ ಕಾರ್ಪೊರೇಷನ್ ಕಾವೇರಿ ನೀರೇನಾ ಕನ್ಫರ್ಮ್ ಅದೇ ಬರೋದು ಅಪ್ಪ ಆಮೇಲೆ ಟ್ಯಾಂಕ್ ಅಲ್ಲಿ ಪಾಚಿ ಕಟ್ಟಿರೋ ನೀರೆಲ್ಲ ಹಾಕ್ಸ್ಬಿಡಪ್ಪ ಆಲ್ರೆಡಿ ಪಾಚಿ ಒಣಗಿರೋ ಪಾಚಿ ಹಾಕಿದೀವಿ ಅದ್ರಲ್ಲಿ ಭಯ ಆಗಿದೆ ತಿನ್ಬೇಕ ಬೇಡವಾ ಅಂತಂದು ಉಪ್ಪು ಕೊಡಿ ಉಪ್ಪು ಅಲ್ಲೇ ಐತಲ್ಲ ಇವಾಗ ಅದು ಟ್ಯಾಂಕ್ ನೀರು ಕೊಲಾಯಿ ನೀರ ಏನು ಟ್ಯಾಂಕಿಗೆ ಬಂದ್ ಬೀಳುತ್ತಾ ಟ್ಯಾಂಕ್ ಸ್ಟಾಕ್ ಗೋಡನ್ ತರ ತುಂಬಿಸ್ಕೊಳ್ಳುತ್ತೆ ಅದನ್ನ ಇಲ್ಲಿ ಸಪ್ಲೈ ನಿಮ್ಗೆ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು ಬುದ್ಧಿ ಕಮ್ಮಿ ಅದಕ್ಕೆ ಅರ್ಥ ಮಾಡಿಸ್ಬೇಕು ನಿಮ್ಗೆ ನನ್ಗೂ ಒಬ್ಬ ಒಂದ್ ಶಿಷ್ಯ ಚಚ್ಕೊಂಬೇಕು ನಾನೇ ವಿಡಿಯೋ ಮಾಡ್ಬೇಕಾಯ್ತು ನಿನ್ನೆ ಇದು ಬಿಡ್ಬೇಕಾಯ್ತು
ರೈಸ್ ಹಾಕ್ಬಿಟ್ಟು ಎರಡು ವಿಸಿಲ್ ಕುಕ್ಸ್ ಚಿಕನ್ ಬಿರಿಯಾನಿ ರೆಡಿ 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 ಅಷ್ಟೇ ಚೆನ್ನಾಗಿರೋದಕ್ಕೆ ಎರಡನೇ ಸತಿ ಬರ್ತಾನೆ ಪರ್ಫೆಕ್ಟ್ ಆಗಿ ಆಕ್ಚುಲಿ ಸಕ್ಕತ್ತಾಗೈತೆ ಟೇಸ್ಟ್ ಮಿಕ್ಸ್ ಚೆನ್ನಾಗಿತ್ತಾ ಟೇಸ್ಟ್ ಚೆನ್ನಾಗಿದೆ ಒಂಥರ ಸೂಪ್ ನೀವು ಬನ್ನಿ ಟೇಸ್ಟ್ ಚೆನ್ನಾಗಿದೆ ಹತ್ರ ಬರೋ ಅವರು ಅಲ್ಲ ಸ್ವಲ್ಪ ಖಾರ ಕಡಿಮೆ ನಾವು ನಾವು ಖಾರ ತಿನ್ನೋರಪ್ಪ ನಿನ್ ತರ ಸಪ್ಪೆ ತಿನ್ನೋರಲ್ಲ ಇಲ್ಲ ನಾನು ಖಾರ ತಿಂತೀನಿ ಇಲ್ಲ ಇಲ್ಲ ಬಾರಿ ತಿನ್ನೋದೇ ನಾವು ಖಾರ ಇದೆ ನಿಮ್ಗೆ ಖಾರ ಅಲ್ಲ ಇನ್ನು ಅದು ಪೌಡರ್ ಹಾಕಿಲ್ಲ ಚಿಕನ್ ಮಸಾಲಾ ಪೌಡರ್ ಅಲ್ಲ ಓಕೆ ಅಲ್ಲ ಚಿಕನ್ ಮಸಾಲ ಇದೆ ಚಿಕನ್ ಮಸಾಲ ಇನ್ನೊಂದ್ಸೂರು ಖಾರ ಬೇಕು ಅಂದಿದ್ದಾರೆ ಅಡಿಷನಲ್ ಖಾರ ಬೇಕಂದ್ರು ಹಾಕಿದೀನಿ ಎಕ್ಸ್ಟ್ರಾ ಖಾರ ಹಾಕ್ಸ್ಕೊಂಡ್ರೆ ನೀವು ಸ್ಪೈಸ್ ಆಗಿದೆ ಅಂತ ಚಿಕನ್ ಮಸಾಲ ಮಿಕ್ಸ್ ಅಂತ ಇದು ಚಿಕನ್ ಬಿರಿಯಾನಿ ಮಿಕ್ಸ್ ಅಂತ ಎರಡೆರಡು ತರ ಇದೆ ಬಿರಿಯಾನಿ ಮಿಕ್ಸ್ ಹಾಕು ಸಾಕು ನೋಡ ಯಾರು ಹೆಣ್ಮಕ್ಳು ಯಾರು ತಿನ್ನೋದ ಮನೇಲಿ ನಾವೇ ತಾನೆ ಆಕ್ರಿ ಏನ್ ಬೇಕೋ ಎಲ್ಲ ಆಕ್ರಿ ಹೇಳ್ತಿ ತಿನ್ನ ಬಿರಿಯಾನಿ ಮಿಕ್ಸ್ ಆಯ್ತು ಇದು ಮಸಾಲಾ ಮಿಕ್ಸ್ ಅಂತ ಎಲ್ಲ ಮಿಕ್ಸ್ ಏನೇನ್ ಸಿಗುತ್ತೋ ಎಲ್ಲ ಹಾಕ್ತಾ ಇರೋದು ಒಟ್ಟಿನಲ್ಲಿ ಬಿರಿಯಾನಿ ಹಾಗೆ ಆಗುತ್ತೆ ಏನೋ ಒಂದು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬಿರಿಯಾನಿನೇ ಬರಲ್ಲ ನಮ್ಗೆ ನೋಡಿ ಬಿರಿಯಾನಿನೂ ಬರುತ್ತೆ ಎಲ್ಲಾನು ಬರುತ್ತೆ ನಿಮಗೂ ಹೇಳ್ಕೊಡ್ತಾವೆ ಇನ್ನೇನ್ ಬೇಕು ಹೇಳಿ ಓಕೆ ಈಗ ಇದು ಮೂರುವರೆ ಲೋಟ ಇರಬೇಕು ಅಕ್ಕಿ ಮೂರುವರೆ ಸೇರ್ ಅಕ್ಕಿ ಹಾಕ್ತಾ ಇದ್ದಾರೆ ಒಂದೂವರೆ ಕೆ ಜಿ ಚಿಕನ್ಗೆ ಮೂರುವರೆ ಅಕ್ಕಿ ನೀರು ಕರೆಕ್ಟಾಗಿ ಹಾಕಿದ್ದೆ ನೀರು ಸ್ವಲ್ಪ ಮಿಸ್ ಆಗುತ್ತೆ ಅನ್ಕೊಂತೀವಿ ಅಷ್ಟೇ ಮಿಸ್ ಆಗುತ್ತೆ ಸ್ವಲ್ಪ ಜಾಸ್ತಿ ನೋಡಿ ಮೂರುವರೆ ಅಂದ್ರೆ ಏಳು ಲೋಟ ಒಯ್ಬೇಕು ಇದಕ್ಕೆ ಮೂರುವರೆ ಏಳು ಲೋಟ ನೀರಲ್ಲೂ ಇಲ್ಲ ಅಲ್ಲಿ ನೀರು ಕೊಡಿ ಲೋಟ ಇಲ್ಲ ಕೇಳ್ಬೇಕು ನೀವು ಮಾಡೋರು ಹೌದಂಗೇನ್ ಗೊತ್ತು ನಾವ್ ಏನ್ ಅನ್ಬೇಕಾದ್ರೆ ನೀರ್ ಕೊಡ್ತೀವಿ ಅಲ್ವಾ ಮಾಡೋರು ಕೇಳ್ಬೇಕು ಇದರಲ್ಲೇ ಕೊಡಿ ಅಂತ ಮೆಜರ್ಮೆಂಟ್ ಮೈಂಡ್ ಇಂದ ಹಾಕ್ರಪ್ಪ ಸಾಕು ಅದೇ ಆಗಿರೋದು ಇವಾಗ ಅದೇ ಆಗಿರೋದು ಹಂಗೆ ಮೆಜರ್ಮೆಂಟ್ ಮಾಡಿ ಹಾಕ್ತಾ ಇದೀನಿ ಅದೇ ಒಟ್ಟು ಎರಡಲ್ಲೊಂದು ಆಗುತ್ತೆ ಒಂದು ಫುಲ್ ಉದ್ರ ಉದ್ರ ಆಗುತ್ತೆ ಇಲ್ಲ ಅಂದ್ರೆ ಗಜ್ಜಿ ಆಗುತ್ತೆ ಗಜ್ಜಿ ಆಗುತ್ತೆ ಇಲ್ಲಾಂದ್ರೆ ಫುಡ್ ಆಗಿ ಅಷ್ಟೇ ಒಟ್ಟು ಬಿರಿಯಾನಿ ಅಂತೂ ಆಗುತ್ತೆ ಐನೂರು ಇದೆಲ್ಲರೂ ಗೊತ್ತಿರೋದೆ ಮುಂಚೆಯಿಂದ ಅಷ್ಟು ಮಾಡಿದ್ಮೇಲೆ ಎಸಕ್ಕಂತೂ ಆಗಲ್ಲ ಪಕ್ಕ ತಿಂದೇ ತಿಂತೀವಿ ಏನ್ ಮಾಡಿದ್ರೆ ಬಿರಿಯಾನಿ ಹಾಗೆ ಆಗುತ್ತೆ ಅಲ್ವಾ ಲಾಸ್ಟ್ ಫೈನಲ್ ಟೆಸ್ಟ್ ತುಂಬಾ ಖಾರ ಸ್ಟ್ರಾಂಗ್ ಇದೆಲ್ಲ ಖಾರ ಇದೆ ಇನ್ನೊಂದು ಸ್ವಲ್ಪ ಬಿಡ್ಬೇಕೇನೋ ಅನಿಸ್ತೇ ಪ್ರಕಾಶ್ ಅವ್ರಿಗೆ ಏನ್ ಪ್ರಕಾಶ್ ಬಿರಿಯಾನಿ ತಿನ್ನಕ್ಕಂತಾನೆ ಬಂದ ಇನ್ನು ಫೋನ್ ಮಾಡ ನಾನು ಫೋನ್ ಮಾಡಿ ಕೆಲ್ಸದಲ್ಲಿ ಇದನ್ನ ಬರಕಾಗಲ್ಲ ಅಂದೆ ಬಿರಿಯಾನಿ ಮಾಡ್ತೀನಿ ಬಂದ ಸರಿ ಆಯ್ತು ಕೆಲ್ಸ ಸೇಡ್ಗಿಟ್ಟೆ ಕೆಲ್ಸ ಸೇಡ್ಗಿಟ್ಟೆ ಬಿರಿಯಾನಿ ಮುಂದಿಟ್ಟೆ ಬಿರಿಯಾನಿ ಎಲ್ಲ ಬಿಡೋದೇ ಇಲ್ಲ ಓಡ್ ಬರ್ತಾರೆ ಎಲ್ಲಿದ್ರೆ ನಾನ್ ವೆಜ್ ಅಂದ್ರೆ ಉಗ್ಗಬೇಕು ಕೈ ಸಿಕ್ಕಿದಷ್ಟೇ ಗರಂ ಮಸಾಲೆ ಗರಂ ಮಸಾಲೆ ಇದ್ರೆ ಕೊಡಿ ಅಲ್ಲೇ ಐತೆ ನೋಡಿ ಯಾವ್ದು ಗರಂ ಮಸಾಲ ಎಲ್ಲೋ ಎಲ್ಲೋ ಪ್ಯಾಕೆಟ್ ಎಲ್ಲೋ ಇದಾ ಅದೇ ಗರಂ ಮಸಾಲೆ ಇದು ಗರಂ ಮಸಾಲ ಇರ್ಲಿ ಒಂದು ಎವರೆಸ್ಟ್ ಅಚ್ಚಿ ಗರಂ ಮಸಾಲ ಇದ್ಯಾವ್ದು ಸ್ಪಾನ್ಸರ್ ಅಡ್ವರ್ಟೈಸ್ ಎಲ್ಲ ಮಾಡ್ಬಾರ್ದಮ್ಮ ಅದೇ ಸ್ಪಾನ್ಸರ್ ಇಲ್ಲ ಸುಮ್ಮನೆ ಹೇಳಿ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಲೈಟ್ ಆಗಿ ಮೈಲ್ಡ್ ಆಗಿ ಬರ್ತಾ ಇದೆ ಇವಾಗ ವಿಸಿಲ್ ಬಂದ ಪುದೀನ ಉಪ್ಬಿಟ್ರೆ ಹಂಗೆ ಇದು ಫೈನಲ್ ಟಚ್ ಇದು ಪುದೀನ ಅದು ಅಷ್ಟೇ ಓಕೆನಾ ಬಿಸಿಲ್ ಬರುತ್ತೆ ಎರಡು ಬಿಸಿಲ್ ಬಂದ್ಮೇಲೆ ಬಿರಿಯಾನಿ ನೋಡೋಣ ಬಿರಿಯಾನಿ ಯಾವ ತರ ಆಗಿದೆ ಬಿರಿಯಾನಿನೇ ಆಗಿದೆಯಪ್ಪ
ನಾವು ಮಾಡಿದ್ಮೇಲೆ ಆಗ್ಲೇಬೇಕು. ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ನಮ್ಮ ಹೋಟ್ಲಲ್ಲಿ ಇದ್ದಂಗೆ ಆಗ್ಬಿಟ್ಟೈತಲ್ಲ ಹೌದು. ಹುಡುಗರು ಮಾಡಿದ್ರೆ ಹಿಂಗೆ ಏನೇನು ಹಾಕಿದ್ರು ಬಿರಿಯಾನಿ ಆಗುತ್ತೆ. ನಾವೇನ್ ಮಾಡ್ಬೇಕು ಅನ್ಕೋತೀವಿ, ಏನ್ ಹಾಕಿದ್ರು ಉಲ್ಟಾ ಪಲ್ಟಾ ಹಾಕಿದ್ರು ಅದು ರೆಡಿ ಆಗುತ್ತೆ. ಹುಡುಗರು ಕೈ ಬಡಾನೇ ಹಂಗೆ ಕಟ್ ಮಾಡಿರೋದು. ಓಕೆ, ಬಿರಿಯಾನಿ ಎಲೆ ಕೈತ್ರಿ. ಓಕೆ, ಬಿರಿಯಾನಿ ರೆಡಿ ಆಗಿದೆ ಫೈನಲ್ ಆಗಿ. ಇವರಿಬ್ರು ನಾನ್ ಮಾಡಿರೋದು, ಇವರಿಬ್ರು ಟೇಸ್ಟ್ ಮಾಡ್ತಾ ಇದಾರೆ. ಹ್ಮ್, ತಿನ್ನೋ ರೆಡಿ. ಡಿಸೈನ್ ಎಲ್ಲ ಮಾಡ್ಬಿಟ್ಟವ್ರು ಬರತ್ತವ್ರು. ಈರುಳ್ಳಿ ಈರುಳ್ಳಿ ಆ ಕಡೆ ಈ ಕಡೆ ಇಕ್ಕಿ. ಹ್ಮ್, ಹೆಂಗಿದೆ ಅಪ್ಪ? ಅದು ರಿವರ್ಸ್ ಬಿರಿಯಾನಿ ಆಗಿದ್ರು ಮಸ್ತಾಗೈತೆ. ಬಿರಿಯಾನಿ ಹೆಂಗ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗಿದೆ ಟೇಸ್ಟ್ ಅನ್ನೋದು ಇಂಪಾರ್ಟೆಂಟ್. ಟೇಸ್ಟ್ ಮಸ್ತ್ ಆಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಪೀಸು ಬೆಂದಿದೆ, ಮಸಾಲ ಅಂಟ್ಕೊಂಡ್ಬಿಟ್ಟಿದೆ, ಸ್ಪೈಸಿ ಒಂದ್ ಸ್ವಲ್ಪ ಲಿಟಲ್ ಬಿಟ್ಟು ಇನ್ನೊಂದ್ ಚೂರು ಬಿದ್ದಿರೋ ಪರವಾಗಿಲ್ಲ. ಅದೇ ಕರೆಕ್ಟ್ ಆಗಿದೆ, ಚೆನ್ನಾಗಿತ್ತಾ ಬಿರಿಯಾನಿ? ಓಕೆ, ಹಂಗೆ ಇದ್ರ ನೆಕ್ಸ್ಟ್ ವಿಡಿಯೋನು ನೋಡಿ, ಅವ್ನು ಮಾಡಿರೋ ಪೆಪ್ಪರ್ ಡ್ರೈನ ಟೇಸ್ಟ್ ಮಾಡಿ ಹೇಳ್ತೀನಿ. ನಮ್ಮ ಪ್ರಕಾಶ್ ಅವ್ರು ಪೆಪ್ಪರ್ ಡ್ರೈ ಮಾಡಿದ್ದಾರೆ ಯಾವ ಥರ ಇದೆ ಅಂತ. ಓಕೆ, ಮುಗಿಸ್ಬಿಡಿ, ಇದನ್ನ ಮುಗಿಸಿ ಖಾಲಿ ಮಾಡ್ತೀವಿ, ಅವರು ತಿನ್ಬೇಕು. ಈ ವಿಡಿಯೋ ಎಲ್ಲಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಸಪೋರ್ಟ್ ಮಾಡಿದ್ದಾರೆ, ಧನ್ಯವಾದಗಳು. ಧನ್ಯವಾದ.